ಎಲ್ರಿಗೂ ನಮಸ್ಕಾರ. ಇಂದ್ರಧನು ಅಸ್ಟ್ರೋಕೇರ್ಗೆ ಸ್ವಾಗತ. ಮಕ್ಕಳು ತುಂಬ ಹಠ ಮಾಡ್ತಾ ಇದ್ದಾರೆ. ಏನೋ ಚಿಕ್ಕ ಮಕ್ಕಳು ಅಂತಂದರೆ ಚಿಕ್ಕ ಮಕ್ಕಳು ಅಂತ ಬಿಡ್ಬೋದು, ಆದರೆ ದೊಡ್ಡವರಾದ ಮೇಲೆಯೂ ಹಠ ಮಾಡ್ತಾ ಇದ್ದಾರೆ. ಮಾತು ಕೇಳಲ್ಲ, ಏನೇ ಮಾತಾಡಿದ್ರೂ ಅದಕ್ಕೆ ತಿರುಗಿ ಹೇಳ್ತಾರೆ, ತುಂಬಾ ಕೋಪ ಮಾಡ್ಕೊತಾರೆ. ಇಂಥ ಸಂದರ್ಭದಲ್ಲಿ ಏನು ಮಾಡಬೇಕು, ಅದಕ್ಕೆ ಯಾವ ರೆಮೆಡಿ ಮಾಡ್ಕೋಬೇಕು? ಸರಿ, ಮಕ್ಕಳಿಗೆ ಏನಾದರೂ ನಾವು ಹೀಗೆ ಮಾಡ್ಕೊಳ್ಳಿ ಅಥವಾ ಹಾಗೆ ಮಾಡ್ಕೊಳ್ಳಿ ಅಂತಂದರೆ ಮಕ್ಕಳು ಅದಕ್ಕೆ ಕೇಳಲ್ಲ. ಹಾಗಾದರೆ ಮಕ್ಕಳಿಗೂ ಇಷ್ಟವಾಗುವಂಥದ್ದು, ಆದರೆ ಮಕ್ಕಳಿಗದು ಪರಿಹಾರದ ರೂಪದಲ್ಲಿ ಕೆಲಸ ಮಾಡಬೇಕು ಅಂಥದ್ದನ್ನು ನಾವೇನು ಮಾಡ್ಬೋದು? ಅದಕ್ಕೆ ಈ ಅಮೆಥಿಸ್ಟ್ ಬ್ರೇಸ್ಲೆಟ್. ಅಮೆಥಿಸ್ಟ್ ಬ್ರೇಸ್ಲೆಟ್, ಹಾಗಾದರೆ ಇದು ಕ್ರಿಸ್ಟಲ್ ಬ್ರೇಸ್ಲೆಟ್ಟು ಅಮೆಥಿಸ್ಟ್. ಇದು ಹೇಗಿರುತ್ತೆ ಅಂತಂದರೆ ಪರ್ಪಲ್ ಕಲರಲ್ಲಿ ಇರುತ್ತೆ. ಇದನ್ನು ಮಕ್ಕಳಿಗೆ ಗಿಫ್ಟಾಗಿ ಕೊಡ್ಬೋದು. ಅಂದರೆ ಅವ್ರ ಬರ್ತಡೆಗೆ ನಾವು ಏನೇನೋ ಕೊಡೋದಕ್ಕಿಂತ ಅಥವಾ ಏನಾದರೂ ಒಂದು ಸ್ಪೆಷಲ್ ಟೈಮಲ್ಲಿ ಅವರಿಗೆ ಇದನ್ನು ಗಿಫ್ಟಾಗಿ ಕೊಡ್ಬೋದು. ಹಾಗಾದರೆ ಇದು ಏನು, ಧರಿಸೋದ್ರಿಂದ ಏನಾಗುತ್ತೆ? ಮುಖ್ಯವಾಗಿ ಇದು ಮನಸ್ಸನ್ನು ಶಾಂತ ಮಾಡುತ್ತೆ. ಅಥವಾ ಮಕ್ಕಳು ಯಾವುದೋ ಒತ್ತಡದಲ್ಲಿದ್ದರೆ, ಅಂದರೆ ಓದೋದಕ್ಕೆ ಅವರಿಗೆ ಒತ್ತಡ ಇದ್ದರೆ ಅದಕ್ಕೆ ಮನಸ್ಸಿಗೆ ಕ್ಲಾರಿಟಿ ಕೊಡುತ್ತೆ. ಅಂದರೆ ಇದು ಒಂದು ವೇಳೆ ಮಕ್ಕಳಲ್ಲಿ ಗೊಂದಲ ಇದ್ದರೆ, ಅಂದರೆ ನಾನು ಆ ಉತ್ತರ ಬರಿಬೇಕಾ ಈ ಉತ್ತರ ಬರಬೇಕಾ, ಮನಸ್ಸಿನ ಗೊಂದಲಗಳನ್ನು ನಿವಾರಿಸುತ್ತೆ ಮತ್ತು ಅಂತಃಪ್ರಜ್ಞೆಯನ್ನು ಇಂಟ್ಯೂಷನನ್ನು ಜಾಸ್ತಿ ಮಾಡುತ್ತೆ. ಅದಕ್ಕೆ ಇದನ್ನು ಮಕ್ಕಳು ಧರಿಸೋದ್ರಿಂದ ಮಕ್ಕಳಲ್ಲಿ ಒಂದು ರೀತಿ ಮನಸ್ಸು ಶಾಂತ ಆಗಿ ಬುದ್ಧಿ ಏಕಾಗ್ರ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಅವರ ಈ ಹಠ ಕೋಪ ಅಥವಾ ಅವರು ಈ ರೀತಿ ತಿರುಗಿ ಹೇಳುವಂಥದ್ದು, ಮನಸ್ಸು ಶಾಂತವಾದಾಗ ಇವೆಲ್ಲ ಆಟೋಮೆಟಿಕಲಿ ಶಾಂತ ಆಗುತ್ತೆ. ಅದಕ್ಕೆ ಈ ಒಂದು ಬ್ರೇಸ್ಲೆಟ್ ಅತ್ಯುತ್ತಮ ಪರಿಹಾರ. ಆದರೆ ಒಂದನ್ನು ನಾವಿಲ್ಲಿ ನೆನಪಿನಲ್ಲಿಟ್ಕೋಬೇಕು, ಈ ಒಂದು ಅಮೆಥಿಸ್ಟ್ ಬ್ರೇಸ್ಲೆಟ್ ಒರಿಜಿನಲ್ಲೇ ಇರಬೇಕು. ಇದನ್ನು ರೇಕಿ ಮಾಸ್ಟರ್ ಹತ್ರ ತೆಗೆದುಕೊಂಡಾಗ ಒಂದು ಒರಿಜಿನಲ್ ಸಿಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ, ಮತ್ತು ಅದನ್ನು ಅವರು ಎನರ್ಜೈಸ್ ಮಾಡಿ ಕೊಡ್ತಾರೆ. ಸರಿ, ನಾನೇನೋ ಬ್ರೇಸ್ಲೆಟ್ ತಗೊಂಡೆ, ಎನರ್ಜೈಸ್ ಮಾಡಿಲ್ಲ ಅಂತಂದರೆ ಅದು ಕೂಡ ಏನೋ ಕೆಲಸ ಮಾಡಲ್ಲ. ಅದಕ್ಕೆ ಇದಕ್ಕೆ ನಾವು ಪ್ರೋಗ್ರಾಮ್ ಮಾಡಬೇಕು. ಅದಕ್ಕೆ ಅಮೆಥಿಸ್ಟ್ ಬ್ರೇಸ್ಲೆಟನ್ನು ಒಂದು ಪ್ರೋಗ್ರಾಮ್ ಮಾಡಿಸಿದಂತಹ ಬ್ರೇಸ್ಲೆಟನ್ನು ಧರಿಸೋದು ತುಂಬ ಒಳ್ಳೆಯದು. ಇನ್ನು ಕೆಲವರು ಹೇಳ್ತಾರೆ ಮಕ್ಕಳು ಅಡಿಕ್ಷನ್ಗೆ ಒಳಗಾಗಿದ್ದಾರೆ. ಸರಿ, ಹಾಗಾದರೆ ಈ ಒಂದು ಅಮೆಥಿಸ್ಟ್ ಬ್ರೇಸ್ಲೆಟನ್ನು ಮಕ್ಕಳು ಮಾತ್ರ ಧರಿಸೋದಾ, ದೊಡ್ಡವರು ಧರಿಸ್ಲಿಕ್ಕಿಲ್ಲ? ದೊಡ್ಡವರಿಗೆ ಇದು ಹೆಲ್ಪ್ ಮಾಡುತ್ತೆ. ಯಾಕೆ ಅಂತಂದರೆ ಮನಸ್ಸು ಏಕಾಗ್ರವಾಗೋದು ಅಥವಾ ಮನಸ್ಸಿಗೆ ಸ್ಪಷ್ಟತೆ ಬರೋದು, ಮನಸ್ಸಿನ ಗೊಂದಲ ನಿವಾರಿಸೋದು, ಇದು ಸಹ ದೊಡ್ಡವರಿಗೂ ಸಹ ಅವಶ್ಯ. ಅದಕ್ಕೆ ದೊಡ್ಡವರು ಸಹ ಇದನ್ನು ಧರಿಸ್ಬೋದು. ಇನ್ನು ಮಕ್ಕಳು ಅಡಿಕ್ಷನ್ಗೆ ಒಳಗಾಗಿದ್ದರೆ, ಮಕ್ಕಳು ಅಂತಂದರೆ ಈಗ ದೊಡ್ಡ ಮಕ್ಕಳು ಇರ್ಬೋದು ಅಥವಾ ಟೀನೇಜಿಗೆ ಬಂದವರು ಇರ್ಬೋದು, ಏನೋ ಒಂದು ಡ್ರಿಂಕ್ಸ್ ಮಾಡ್ತಾರೆ, ಸ್ಮೋಕ್ ಮಾಡ್ತಾರೆ, ಅಥವಾ ಕೆಲವೊಮ್ಮೆ ಹುಡುಗಿರ ವಿಷಯದಲ್ಲಿ ಅಥವಾ ಹುಡುಗರ ವಿಷಯದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ನಡೆದುಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದರೆ, ಆಗ ಅದಕ್ಕೆ ಹೆಲ್ಪ್ ಆಗುವಂಥದ್ದು ಈ ಬ್ರೇಸ್ಲೆಟ್. ಇದನ್ನು ಗಾರ್ನೆಟ್ ಅಂತ ಹೇಳಲಾಗುತ್ತೆ. ಇದು ಸ್ವಲ್ಪ ಹೆವಿಯಾಗಿರುತ್ತೆ, ಅಂದರೆ ತೂಕ ಸ್ವಲ್ಪ ಜಾಸ್ತಿ ಭಾರವಾಗಿರುತ್ತೆ. ಈ ಒಂದು ಗಾರ್ನೆಟ್ ಬ್ರೇಸ್ಲೆಟು ಸ್ವಲ್ಪ ರೆಡ್ ಮಿಕ್ಸಲ್ಲಿ ಇರುತ್ತೆ, ನೋಡಲಿಕ್ಕೆ ತುಂಬ ಸುಂದರವಾಗಿ ಕಾಣುತ್ತೆ ಈ ಗಾರ್ನೆಟ್ ಬ್ರೇಸ್ಲೆಟು. ಹಾಗೆ ಅಮೆಥಿಸ್ಟ್ ಥರನೇ ಇದು ಕೂಡ ತುಂಬ ಸುಂದರವಾಗಿರುತ್ತೆ. ಈ ಒಂದು ಗಾರ್ನೆಟ್ ಬ್ರೇಸ್ಲೆಟ್ ಏನು ಮಾಡುತ್ತೆ ಹಾಗಾದರೆ, ಮೊಟ್ಟ ಮೊದಲು ಒಂದು ಶೀಲ್ಡ್ ಥರ, ಒಂದು ಪ್ರೊಟೆಕ್ಟಿವ್ ವೆಬ್ ಥರ ಕೆಲಸ ಮಾಡುತ್ತೆ. ಅಂದರೆ ಈ ನೆಗೆಟಿವ್ ಏನಾದರೂ ಇದ್ದರೆ ಅಥವಾ ಮಕ್ಕಳಿಗೆ ಯಾವುದಾದರೂ ಒಂದು ಮಾನಸಿಕವಾದಂತಹ ಪರಿಣಾಮಗಳು ಆಗ್ತಾ ಇದ್ದರೆ ಇದು ಎಲ್ಲದರಿಂದ ರಕ್ಷಣೆ ಕೊಡುತ್ತೆ. ಅವರ ಸುತ್ತಲೂ ಕೋಟೆಯಂತೆ, ಕವಚದಂತೆ ಕೆಲಸ ಮಾಡುತ್ತೆ. ಅದಕ್ಕೆ ಮಕ್ಕಳಲ್ಲಿ ಈ ಒಂದು ತಾನೇನಾದರೂ ಒಂದು ಅಡಿಕ್ಷನ್ಗೆ ಒಳಗಾಗ್ತಾ ಇದ್ದೀನಿ, ಅದು ಬೇಡ, ಆ ಒಂದು ನೆಗೆಟಿವ್ನ ನಾನು ಸ್ವೀಕರಿಸೋದು ಬೇಡ ಅನ್ನುವಂಥ ಫೀಲಿಂಗನ್ನು ಅವರಲ್ಲಿ ಮೂಡಿಸುತ್ತೆ. ಯಾಕೆ ಅಂತಂದರೆ ಇದು ಒಂಥರ ಶೀಲ್ಡ್ ಥರ ಮಾಡಿದಾಗ ಅದು ಒಳಗಡೆ ಎಂಟ್ರಿ ಆಗಲ್ಲ, ಕೆಟ್ಟದ್ದು ಬೇಡವಾದದ್ದು ನಕಾರಾತ್ಮಕತೆ ಎಂಟ್ರಿ ಆಗೋದಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೆ ಇದು ತುಂಬಾ ಒಳ್ಳೆಯದು. ಹಾಗಾದರೆ ಇವುಗಳನ್ನು ಎಡಗಡೆ ಕೈಯಲ್ಲಿ ಧರಿಸುವಂಥದ್ದು ಹೆಣ್ಣು ಮಕ್ಕಳಾದರೆ, ಬಲಗಡೆಯಲ್ಲಿ ಗಂಡು ಮಕ್ಕಳಾದರೆ ಧರಿಸುವಂಥದ್ದು, ಇಲ್ಲ ನನಗೆ
ಎಡಗೈಯಲ್ಲಿ ಧರಿಸಿದ್ರೆ ಏನೋ ಡಿಸ್ಟರ್ಬ್ ಆಗುತ್ತೆ ಅಂದರೆ ಬಲಗೈಯಲ್ಲೂ ಧರಿಸ್ಕೋಬೋದು, ಅಥವಾ ಬಲಗೈಯಲ್ಲೇ ಡಿಸ್ಟರ್ಬ್ ಆಗುತ್ತೆ ಅಂದರೂ ಎಡಗೈಯಲ್ಲಿ ಧರಿಸ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಆದರೆ ಎಡಗೈಯಲ್ಲಿ ಧರಿಸ್ತಕ್ಕಂಥದ್ದು ಹೆಣ್ಮಕ್ಳಿಗೆ ಉತ್ತಮ, ಬಲಗೈಯಲ್ಲಿ ಗಂಡ್ಮಕ್ಕಳು ಧರಿಸ್ಬೋದು. ಇನ್ನು ಇದನ್ನು ಒಂದು ಮೊದಲೇ ಹೇಳಿದಾಗೆ ಈ ಗಾರ್ನೆಟ್ ಬ್ರೇಸ್ಲೆಟ್ ಇರ್ಬೋದು, ಅಮೆತಿಸ್ಟ್ ಇರ್ಬೋದು, ಒರಿಜಿನಲ್ಲೇ ತೆಗೆದುಕೊಳ್ಬೇಕು. ರೇಖಿ ಮಾಸ್ಟರ್ ಹತ್ರ ತೆಗೆದುಕೊಂಡು ಅವ್ರ ಹತ್ರ ಒಂದು ಪ್ರೋಗ್ರಾಮ್ ಮಾಡಿಸ್ಕೊಂಡು ಅದನ್ನು ಧರಿಸ್ಕೊಂಡಾಗ ಅದರ ಸಂಪೂರ್ಣ ಲಾಭ ಸಿಗೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಮಕ್ಕಳು ಹಠ ಮಾಡ್ತಿದ್ದಾರೆ, ಮಕ್ಕಳು ಮಾತು ಕೇಳಲ್ಲ, ಅಥವಾ ಮಕ್ಕಳು ಯಾವ್ಯಾವುದೋ ಅಡಿಕ್ಷನ್ಗೆ ಒಳಗಾಗ್ತಾ ಇದ್ದಾರೆ, ಸುಳ್ಳು ಹೇಳ್ತಾ ಇದ್ದಾರೆ, ಈ ರೀತಿ ಎಲ್ಲ ಒಂದು ಸಮಸ್ಯೆ ಇದ್ದಲ್ಲಿ, ಅದನ್ನು ಹಾಗಾದರೆ ದೊಡ್ಡವರಿಗೂ ಆ ಸಮಸ್ಯೆ ಇದ್ದಲ್ಲಿ ಈ ಒಂದು ಬ್ರೇಸ್ಲೆಟ್ಗಳನ್ನ ಅವರಿಗೆ ಗಿಫ್ಟ್ ರೂಪದಲ್ಲಿ ಕೊಡ್ಬೋದು. ಯಾಕೆ ಅಂದರೆ ಬ್ರೇಸ್ಲೆಟ್ ಹಾಕ್ಕೊಳ್ಳೋದಕ್ಕೆ ಎಲ್ರಿಗೂ ಏನು ಅನಿಸುತ್ತೆ, ಈಗ ಅದು ಟ್ರೆಂಡ್ ಅಲ್ವಾ, ಅದನ್ನು ಧರಿಸೋದಕ್ಕೂ ಕೂಡ ಖುಷಿ ಆಗುತ್ತೆ. ಆ ರೀತಿ ನಾವು ಗಿಫ್ಟ್ ರೂಪದಲ್ಲಿ ಅವರಿಗೆ ಕೊಡಬಹುದು, ಇದು ಅವರಿಗೂ ಸಹ ಹೆಲ್ಪ್ ಆಗುತ್ತೆ. ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತಷ್ಟು ವಿಷಯಗಳೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ಶುಭಮಸ್ತು, ಧನ್ಯವಾದಗಳು.